ಶ್ರೀ ಸುದ್ದಿ ವೀಕ್ಷಕರಿಗೆ ವಂದನೆಗಳು. ಸ್ನೇಹಿತರೆ, ಹಿರಿಯರು ಹೇಳಿದ ಒಂದು ಮಾತು ಒಂದು ನೆನಪಿಗೆ ಬರುತ್ತಿದೆ. ಹೋದಯ ಪಿಶಾಚಿ ಎಂದರೆ ಬಂದೇ ಗವಾಕ್ಷೀಲಿ ಎಂಬಂತೆ ಕೊರೋನಾ ಮತ್ತೆ ತನ್ನ ಕಬಂದ ಬಾಹುಗಳಿಂದ ಭಾರತೀಯರನ್ನು ಹೈರಾಣಾಗಿಸುತ್ತಿದೆ. ಕೊರೋನಾದ ಎರಡನೇ ಅಲೆ ದೇಶವನ್ನು ಆವರಿಸುತ್ತಿದೆ. ಮೊದಲ ಬಾರಿಗಿಂತ ಈ ಬಾರಿಯ ಕೊರೋನಾ ಹೆಚ್ಚು ವೇಗವಾಗಿ ಹರಡುತ್ತಿದೆ. ವಿಶ್ವವನ್ನೇ ನಡುಗಿಸುತ್ತಿರುವ ಕೊರೋನಾ ಭಾರತದಲ್ಲಿ ಕ್ಷೀಣಿಸುತ್ತಾ ಬಂದಿತ್ತು. ಸ್ವಲ್ಪ ದಿನಗಳಲ್ಲೇ ಕೊರೋನಾ ಮುಕ್ತರಾಗಬಲ್ಲೆವು ಎಂಬ ವಿಶ್ವಾಸ ಬಂದಿತ್ತು. ವಿಶ್ವವೇ ನಮ್ಮತ್ತ ತಿರುಗಿ ನೋಡುವಂತೆ ಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಮಾರ್ಚ್ ತಿಂಗಳಿಂದಲೇ ಕೊರೋನಾ ಅಬ್ಬರಿಸಲು ಪ್ರಾರಂಭವಾಗಿದೆ. ಸರ್ಕಾರ ಕಠಿಣ ಕ್ರಮಗಳನ್ನು ಜಾರಿಗೆ ತಂದರೂ ಅದು ಬರೀ ನಾಮಕಾವಸ್ಥೆಯಂತೆ ಕಾಣುತ್ತಿದೆ. ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣುತ್ತಿದೆ. ಕರ್ನಾಟಕ, ಹೊರರಾಜ್ಯ, ಕೇರಳ, ಮಹಾರಾಷ್ಟ್ರದಿಂದ ಬರುವವರನ್ನು ನಿಯಂತ್ರಿಸಲು ಸೋತಿದೆ. ಭಾರತದಲ್ಲಿ ಅತಿ ಹೆಚ್ಚು ಸೋಂಕಿತರು ಹೊಂದಿರುವ ರಾಜ್ಯವೆಂಬ ಕುಖ್ಯಾತಿಯನ್ನು ಪಡೆಯುತ್ತಿದೆ. ಇದು ಹೀಗೆಯೇ ಮುಂದುವರೆದರೆ ಕೊರೋನಾ ಮಹಾಮಾರಿ ರುದ್ರ ತಾಂಡವವಾಡುವುದು ನಿಶ್ಚಯ. ಆನೇಕಲ್ ತಾಲೂಕು ಇದಕ್ಕೆ ಹೊರತಾಗಿಲ್ಲ. ರಾಜಧಾನಿಯ ತೆರಗಿನಲ್ಲಿರುವುದೇ ಆನೇಕಲ್ನ ದೌರ್ಭಾಗ್ಯವೆಂಬಂತಾಗಿದೆ. ದಿನೇ ದಿನೇ ಕೊರೋನಾ ವೇಗವಾಗಿ ಹಬ್ಬುತ್ತಿದೆ. ತಾಲೂಕು ಆಡಳಿತ ಯಂತ್ರ ಇನ್ನೂ ಚುರುಕಾದಂತೆ ಕಾಣುತ್ತಿಲ್ಲ. ಸಾವು ನೋವುಗಳಾದ ನಂತರ ಎಚ್ಚೆತ್ತುಕೊಳ್ಳುವುದೇನೋ ಗೊತ್ತಿಲ್ಲ. ದಿನಂಪ್ರತಿ ಸೋಂಕಿತರು ನೂರರ ಗಡಿ ದಾಟು ಸಮೀಪಿಸುತ್ತಿದೆ. ಜನರಿಗೂ ಎಚ್ಚರಿಕೆಯಿಂದ ಇರಬೇಕೆಂಬ ಮನಸ್ಥಿತಿ ಇಲ್ಲವಾಗಿದೆ. ಮಾಸ್ಕ್ ಧರಿಸದೇ ಇರುವುದು, ಸ್ಯಾನಿಟೈಸ್ ಬಳಸದೇ ಇರುವುದು ಕಂಡುಬರುತ್ತಿದೆ. ಸಿನಿಮಾ ಮಂದಿರಗಳಲ್ಲಿ, ಬಿಎಂಟಿಸಿ ಬಸ್ಗಳಲ್ಲಿ, ಸರ್ಕಾರಿ ಮಾರುಕಟ್ಟೆಗಳಲ್ಲಿ, ಮಟನ್ ಮಾರ್ಕೆಟ್ನಲ್ಲಿ, ರಾಜಕೀಯ ಸಭೆಗಳಲ್ಲಿ ಕನಿಷ್ಠ ಅಂತರವು ಕಂಡುಬರುತ್ತಿರುವುದು ನೋಡಬಹುದಾಗಿದೆ. ಇಲ್ಲಿನ ಕೆಲವರು ಹೋಟೆಲ್ಗಳಲ್ಲಿ ಸ್ವಚ್ಛತೆ ಇಲ್ಲವಾಗಿದೆ. ಸಿಬ್ಬಂದಿ ಮಾಸ್ಕ್ ಧರಿಸದೆ ಕೆಲಸ ಮಾಡುವುದನ್ನು ಕಾಣಬಹುದಾಗಿದೆ. ಗಡಿನಾಡು ತಮಿಳುನಾಡಿನಿಂದ ರಾಜ್ಯಕ್ಕೆ ಬರುವವರಿಗೆ ಯಾವುದೇ ತಪಾಸಣೆ ಮಾಡದೆ ಬಿಡುತ್ತಿದ್ದಾರೆ. ತಾಲೂಕು ದಂಡಾಧಿಕಾರಿಗಳು ಇದರತ್ತ ಗಮನ ಹರಿಸದೇ ಇದ್ದರೆ ಅನಾಹುತ ತಪ್ಪಿದ್ದಲ್ಲ. ನಿದ್ದೆಯಲ್ಲಿರುವ ಸಿಬ್ಬಂದಿಯನ್ನು ಎಚ್ಚರಿಸಿ ಜನರು ಮಹಾಮಾರಿಗೆ ತುತ್ತಾಗದಂತೆ ನೋಡಿಕೊಳ್ಳಬೇಕಿದೆ. ಆನೇಕಲ್ ತಾಲೂಕಿನ ವೈದ್ಯಾಧಿಕಾರಿಯಿಂದ ಬಂದ ಅಧಿಕೃತ ಮಾಹಿತಿ ಹೀಗಿದೆ. ಆನೇಕಲ್ ಒಟ್ಟು ಸೋಂಕಿತರು 2,333, ಗುಣಮುಖರಾದವರು 2,264, ಚಿಕಿತ್ಸೆ ಪಡೆಯುತ್ತಿರುವವರು 44, ಸಾವು 32. ಅತ್ತಿಬೆಲೆ 1,375 ಜನ ಸೋಂಕಿತರು, 1,348 ಗುಣಮುಖರಾದವರು, ಚಿಕಿತ್ಸೆ ಪಡೆಯುತ್ತಿರುವವರು 27, ಸಾವಿನ ಸಂಖ್ಯೆ 20. ಬೆಳ್ಳೂರು ಒಟ್ಟು ಸೋಂಕಿತರು 330, ಗುಣಮುಖರಾದವರು 321, ಚಿಕಿತ್ಸೆ ಪಡೆಯುತ್ತಿರುವವರು 4 ಜನ, 6 ಜನ ಸಾವನ್ನಪ್ಪಿದ್ದಾರೆ. ಚಂದಾಪುರ 3,372 ಜನ ಸೋಂಕಿತರು, ಗುಣಮುಖರಾದವರು 3,226, ಚಿಕಿತ್ಸೆ ಪಡೆಯುತ್ತಿರುವವರು 175, ಸಾವು 35. ತುಮ್ಮಸಂದ್ರ ಒಟ್ಟು ಸೋಂಕಿತರು 947, ಗುಣಮುಖರಾದವರು 890, ಚಿಕಿತ್ಸೆ ಪಡೆಯುತ್ತಿರುವವರು 47, ಸಾವಿನ ಸಂಖ್ಯೆ 12. ಗುಡ್ಡಟ್ಟಿ ಒಟ್ಟು ಸೋಂಕಿತರು 489, ಗುಣಮುಖರಾದವರು 472, ಚಿಕಿತ್ಸೆ ಪಡೆಯುತ್ತಿರುವವರು 4 ಜನ ಸಾವನ್ನಪ್ಪಿದ್ದಾರೆ. ಆರಗದ್ದೆ 509 ಜನ ಸೋಂಕಿತರು, 491 ಜನ ಗುಣಮುಖರಾದವರು, 11 ಜನ ಚಿಕಿತ್ಸೆ ಪಡೆಯುತ್ತಿರುವವರು, 8 ಜನ ಸಾವನ್ನಪ್ಪಿರುವವರು. ಹೇಬಗೋಡಿ 3,354 ಜನ ಒಟ್ಟು ಸೋಂಕಿತರು, 3,253 ಜನ ಗುಣಮುಖರಾದವರು, 118 ಜನ ಚಿಕಿತ್ಸೆ ಪಡೆಯುತ್ತಿರುವವರು, ಸಾವಿನ ಸಂಖ್ಯೆ 25. ಹಿಂಡ್ಲವಾಡಿ 152 ಜನ ಒಟ್ಟು ಸೋಂಕಿತರು, 150 ಗುಣಮುಖರಾದವರು, ಚಿಕಿತ್ಸೆ ಪಡೆಯುತ್ತಿರುವ ಒಬ್ಬರು ಸಾವಪ್ಪಿದ್ದಾರೆ. ಜಿಗಣಿ 2,098 ಜನ ಸೋಂಕಿತರು, 2,036 ಜನ ಗುಣಮುಖರಾದವರು, ಚಿಕಿತ್ಸೆ ಪಡೆಯುತ್ತಿರುವವರು 55 ಜನ, ಸಾವಪ್ಪಿರುವವರು 30. ಎಂಎಲ್ಪುರ 909 ಜನ ಸೋಂಕಿತರು, ಗುಣಮುಖರಾದವರು 668 ಜನ, ಚಿಕಿತ್ಸೆ ಪಡೆಯುತ್ತಿರುವವರು 31 ಜನ, ಸಾವಪ್ಪಿರುವವರು 17 ಜನ. ಮರ್ಸೂರು 1,450 ಜನ ಸೋಂಕಿತರು, 1,393 ಜನ ಗುಣಮುಖರಾದವರು, ಚಿಕಿತ್ಸೆ ಪಡೆಯುತ್ತಿರುವವರು 43, ಸಾವಪ್ಪಿರುವವರು 27. ಸರ್ಜಾಪುರ 1,278 ಜನ ಸೋಂಕಿತರು, ಗುಣಮುಖರಾದವರು 1,255 ಜನ, ಚಿಕಿತ್ಸೆ ಪಡೆಯುತ್ತಿರುವವರು 31 ಜನ, ಸಾವಪ್ಪಿರುವವರು 11 ಜನ. ಒಟ್ಟು ಸೋಂಕಿತರು 18,596 ಜನ, ಗುಣಮುಖರಾದವರು 17,767 ಜನ, ಚಿಕಿತ್ಸೆ ಪಡೆಯುತ್ತಿರುವವರು 591 ಜನ, ಒಟ್ಟು ಸಾವಪ್ಪಿರುವವರು 238 ಜನ. ಸ್ನೇಹಿತರೆ, ಇದು ಆನೇಕಲ್ ತಾಲೂಕಿನ ಕೊರೋನಾದ ಸ್ಥಿತಿಗತಿಯಾಗಿದೆ. ಸ್ನೇಹಿತರೆ, ವಿಶೇಷ ಸೂಚನೆ ಇದೆ. ಸಿರಿ ಟಿವಿ ಪ್ರಮುಖ ಕೇಬಲ್ ನೆಟ್ವರ್ಕ್ಗಳಲ್ಲಿ ಬರುತ್ತಿದೆ. ಒಂದು ವೇಳೆ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ ಬರದಿದ್ದಲ್ಲಿ ನಿಮ್ಮ ಕೇಬಲ್ ಆಪರೇಟರ್ಗಳನ್ನು ಸಂಪರ್ಕಿಸಿ. ಯೂಟ್ಯೂಬ್ನಲ್ಲಿ ಸಿರಿ ಸುದ್ದಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಂದನೆಗಳು.